ನಮಸ್ಕಾರ ವೀಕ್ಷಕರೇ ಇಸ್ರೇಲ್ ಮತ್ತು ಅಮಾಸ್ ಯುದ್ಧ ಏನು ನಡೀತಿದ್ಯೋ ಒಂದು ಕಡೆ ಇಸ್ರೇಲ್ಗೆ ಸಿಹಿ ಸುದ್ದಿ ಆದರೆ ಮತ್ತೊಂದು ಕಡೆ ಇಸ್ರೇಲ್ಗೆ ಕಹಿ ಸುದ್ದಿ ಆಗ್ತಿದೆ ಮತ್ತೆ ಎಮಿನ್ ಅವರು ನೆನೆ ಎಂಟ್ರಿ ಕೊಟ್ಟಾಗಲಿಂದ ಇಸ್ರೇಲ್ಗೆ ಹೊಸ ತಲೆನೋವು ಶುರುವಾಗಿದೆ ಕೇವಲ ಇದು ಇಸ್ರೇಲ್ಗೆ ಮಾತ್ರ ತಲೆನೋವು ಆಗ್ತಿಲ್ಲ ಎಲ್ಲ ಅರಬ್ ದೇಶಗಳು ಮತ್ತೆ ಮಿಡಿಲ್ ಈಸ್ಟ್ ಅಲ್ಲಿ ಒಂದ್ ರೀತಿ ಮೂರನೇ ವಿಶ್ವ ಯುದ್ಧ ಸ್ಟಾರ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ರೀತಿ ಕ್ವಶನ್ ಮಾರ್ಕ್ ಅನ್ನ ಕೇಳ್ತಿದ್ದಾರೆ ಏನಕ್ಕೆ ಅಂದ್ರೆ ಯಮಿನ್ ಅವರು ಅಂದ್ರೆ ಇಸ್ರೇಲ್ ಗಿಂತ ತುಂಬಾ ದೂರದಲ್ಲಿದ್ದಾರೆ ಎರಡಕ್ಕೂ ಸೆಂಟ್ರಲ್ಲಿ ಸೌದಿ ಅರೇಬಿಯಾ ಇದೆ ಆದ್ರೂ ಕೂಡ ಸೌದಿ ಅರೇಬಿಯಾ ಕೂಡ ಯಮಿನ್ ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಸೌದಿ ಅರೇಬಿಯಾನೇ ಭಯ ಪಡ್ತಿದೆ ಎಲ್ಲಿ ಇವರು ಯಮಿನ್ ಮತ್ತೆ ಇಸ್ರೇಲ್ ಯುದ್ಧದಲ್ಲಿ ನಮ್ಮ ಮೇಲೆ ಎಲ್ಲಿ ಅಟ್ಯಾಕ್ ಮಾಡ್ತಾರೋ ಅಂತ ಅಂದ್ರೆ ಸೌದಿ ಅರೇಬಿಯಾ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವರು ಸರಿಯಾಗಿ ನಿರ್ವಹಣೆ ಮಾಡ್ತಾರೆ ಆದ್ರೆ ಮಿಸ್ ಫೈರ್ ಆಗಿ ಎಲ್ಲಾದರೂ ಸೌದಿ ಅರೇಬಿಯಾದಲ್ಲಿ ಬಿದ್ರೆ ಏನ್ ಮಾಡುದು ಅಂತ ಸೌದಿ ಅರೇಬಿಯಾ ಅವರು ಕೂಡ ಆತಂಕವನ್ನ ಹಾಗಿದ್ರೆ ಒಟ್ಟಾರೆಯಾಗಿ ಇಸ್ರೇಲ್ ಮತ್ತೆ ಅಮಾಸ್ ಯುದ್ಧದ ಸ್ಥಿತಿ ಹೇಗಿದೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬನ್ನಿ ಭಾಗ ಎಲ್ಲರಿಗೂ ಸ್ವಾಗತ ಫಸ್ಟ್ ನ್ಯೂಸ್ ನೋಡೋದಾದ್ರೆ ರಷ್ಯಾ ಫೈನಲ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ತುಂಬಾ ದಿನಗಳಿಂದ ಬಳಸ್ತಿದ್ದೀನಿ ಯಾಕಂದ್ರೆ ಅವರು ಕೂಡ ಅದೇ ರೀತಿ ಹೇಳ್ತಿದ್ದಾರೆ ನಾವು ಫೈನಲ್ ವಾರ್ನಿಂಗ್ ಫೈನಲ್ ವಾರ್ನಿಂಗ್ ನೀವು ಗಾಜಾಪಟ್ಟಿ ಒಳಗಡೆ ಹೋದ್ರೆ ನಾವು ಎಂಟ್ರಿ ಕೊಡ್ತೀವಿ ಅಥವಾ ಇರಾನ್ ಎಂಟ್ರಿ ಕೊಡುತ್ತೆ ಅಂತ ಹೇಳ್ತಿದ್ರು ಫೈನಲ್ ಆಗಿ ಗಾಜಾಪಟ್ಟಿ ಒಳಗಡೆ ಎಂಟ್ರಿ ಹೋಗಿ ಯುದ್ಧವನ್ನು ಕೂಡ ಶುರು ಮಾಡಿದ್ದಾರೆ ಆದರೆ ರಷ್ಯಾ ವಾರ್ನಿಂಗ್ಗಳನ್ನು ಕೊಡೋದಾಯಿತೇ ಹೊರತು ಏನು ಮಾಡಿಲ್ಲ ಅಮೆರಿಕವೂ ಫುಲ್ ವಾರ್ನಿಂಗ್ ಅನ್ನು ಕೊಟ್ಟಿತ್ತು ಅಮೆರಿಕ ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ರಷ್ಯಾದ ಫಾರಿನ್ ಮಿನಿಸ್ಟರ್ ಏನಂತ ಹೇಳಿದ್ದಾರೆ ಅಂದರೆ ಈಗಾಗಲೇ ಇನ್ನೊಂದು ದೇಶ ಎಂಟ್ರಿ ಕೊಟ್ಟಿದೆ ಇಷ್ಟು ದಿನ ಅಂದರೆ ಕೆಲವು ಟೆರರಿಸ್ಟ್ ಗ್ರೂಪ್ಗಳು ಮಾತ್ರ ಎಂಟ್ರಿ ಕೊಡ್ತಿದ್ವು ಈಗ ಯಮಿನ್ನ ಹೌತೀಸ್ ರೆಬಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇರಾನ್ ಶಿರಿಯಾ ಇಸ್ಬುಲ್ಲಾ ಈ ಲೆಬೆನಾನ್ ಇವರೆಲ್ಲಾ ಕೂಡ ಸೇರ್ಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇದೆ ಇದ್ರ ಬಗ್ಗೆ ನಾವು ಮೊದ್ಲೇ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಇಸ್ರೇಲ್ ಗಾಜಾಪಟ್ಟಿ ಒಳಗಡೆ ಹೋಗ್ಬೇಡಿ ಇನ್ ಮುಂದೆ ಈ ಯುದ್ಧ ಅನ್ನೋದು ಮತ್ತಷ್ಟು ಸೀರಿಯಸ್ ಆಗುತ್ತೆ ಅಂತ ಹೇಳಿಬಿಟ್ಟು ರಷ್ಯಾದ ಫಾರಿನ್ ಮಿನಿಸ್ಟ್ರು ಹೇಳಿದ್ದಾರೆ ಮತ್ತೆ ಇನ್ನೊಂದು ನ್ಯೂಸ್ ನೋಡ್ಕೊಳ್ಳೋದಾದ್ರೆ ಆಲಿ ಕಾಮೇನಿ ಇರಾನ್ನ ಸುಪ್ರೀಂ ಲೀಡರ್ ಧರ್ಮದ ಪ್ರಚಾರಕರು ಅಥವಾ ಧರ್ಮದ ಸುಪ್ರೀಂ ಲೀಡರ್ ಅಂತ ಕರೀಬಹುದು ಇವ್ರನ್ನ ಯಾವುದೇ ಕಾರಣಕ್ಕೂ ಆಹಾರ ಆಗಲಿ ಅಥವಾ ಆಯಿಲ್ ಆಗಲಿ ಯಾವ ಮುಸ್ಲಿಂ ದೇಶಗಳು ಕೂಡ ಇಸ್ರೇಲ್ಗೆ ಸಪ್ಲೈ ಮಾಡಬಾರದು ಅಂತ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಆದರೆ ಎಷ್ಟು ಮುಸ್ಲಿಂ ದೇಶಗಳು ಇದನ್ನ ಪಾಲನೆ ಮಾಡ್ತವೆ ಅಂತ ಗೊತ್ತಿಲ್ಲ ಆದರೆ ಇಸ್ರೇಲ್ಗೆ ಈ ರೀತಿ ಏನಾದರೂ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಏನಕ್ಕಂದ್ರೆ ಇಸ್ರೇಲ್ ಸುತ್ತಮುತ್ತಲೂ ಇರೋದೆಲ್ಲ ಕೂಡ ಮುಸ್ಲಿಂ ದೇಶಗಳೇ ಎಲ್ಲಾ ಕೂಡ ಶತ್ರು ದೇಶಗಳೇ ಸೊ ಅವರು ಪ್ರತಿಯೊಂದನ್ನು ಬೇರೆ ಬೇರೆ ದೂರದ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಅವ್ರಿಗೆ ಏನು ಅಂದ್ರೆ ಅಮೆರಿಕ ಇದೆ ಸೊ ನಿಮ್ಗೆ ಎಷ್ಟೇ ನಷ್ಟ ಆದ್ರೂ ಕೂಡ ಅಮೆರಿಕ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಇಸ್ರೇಲ್ ಅವರು ಯಾವುದೇ ಕಾರಣಕ್ಕೂ ತಲೆಯನ್ನು ಕೆಡಿಸ್ಕೊಳ್ತಿಲ್ಲ ಮತ್ತೊಂದು ನ್ಯೂಸ್ ನೋಡೋದಾದ್ರೆ ಇಸ್ರೇಲ್ಗೆ ಒಂಥರ ಜಯ ಸಿಗ್ತಿದೆ ಅಂತ ಹೇಳ್ಬೋದು ಹಮಾಸ್ ಅವರು ಯಾರ್ಯಾರು ಗಾಜಾಪಟ್ಟಿ ಒಳಗಡೆ ಇದ್ರು ಪ್ರತಿಯೊಬ್ಬರನ್ನ ಹುಡುಕಿ ಹುಡುಕಿ ಸಾಯಿಸ್ತಿದ್ದಾರೆ ಈ ಹುಡುಕಿ ಸಾಯಿಸೋ ಪ್ರೋಸೆಸ್ ಅಲ್ಲಿ ಪ್ಯಾಲೆಸ್ಟೈನ್ ಜನ ಕೂಡ ಸಾಯ್ತಿದ್ದಾರೆ ಮತ್ತೆ ಇಲ್ಲಿ ಪ್ಯಾಲೆಸ್ಟೈನ್ ಜನ ಮೊದಲೇ ಹೇಳಿದ್ರು ಆ ಇಸ್ರೇಲ್ ಅವರು ನೀವು ನಾರ್ತ್ ಗಾಜಾ ಇಂದ ಸೌತ್ ಗಾಜಾಗೆ ಹೋಗ್ಬಿಡಿ ನಿಮ್ಮ ಪ್ರಾಣವನ್ನ ಉಳಿಸ್ಕೋಬೇಕು ಅಂದ್ರೆ ಆದ್ರೆ ಅಲ್ಲಿ ಗಾಜಾದಲ್ಲಿ ಇರುವಂತಹ ಜನ ಯಾಕೆ ಹೋಗ್ತಿಲ್ಲೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ಅಂದ್ರೆ ಜನಗಳ ಮೇಲೆ ಕೂಡ ಇಸ್ರೇಲ್ ಅಟ್ಯಾಕ್ ಮಾಡ್ತಿದೆ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ಅಂದ್ರೆ ಅಮಾಸ್ ಅವರು ಇದ್ದಾರೆ ಅಂತ ಎಷ್ಟೇ ಜನ ಸತ್ರು ಕೂಡ ಪರವಾಗಿಲ್ಲ ಅಂದ್ರೆ ಇಸ್ರೇಲ್ನ ಉದ್ದೇಶ ಏನು ಒಬ್ಬ ಅಮಾಸ್ ಅವರನ್ನು ಕೂಡ ಬಿಡಬಾರ್ದು ಒಂದು ಟೆರರಿಸ್ಟ್ ಅನ್ನು ಕೂಡ ಬಿಡಬಾರ್ದು ಅಂತ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಇನ್ನೊಂದು ಇಸ್ರೇಲ್ ಯಾರು ಸಪೋರ್ಟ್ ಮಾಡ್ತಿದ್ರು ಅವ್ರಿಗೆ ಸ್ಯಾಡ್ ನ್ಯೂಸ್ ಏನಂದ್ರೆ ಇಸ್ರೇಲ್ ಸೋಲ್ಜರ್ಸ್ ಮೇಲೆ ಇಷ್ಟು ದಿನ ಇಸ್ರೇಲ್ ಸೈನಿಕರು ಅಷ್ಟೊಂದು ಸಾವನ್ನಪ್ಪಿರಲಿಲ್ಲ ಆದರೆ ಈಗ ಇಸ್ರೇಲ್ ಯುದ್ಧ ಟ್ಯಾಂಕರ್ಗಳ ಮೇಲೆ ಇಸ್ರೇಲ್ ಆರ್ಮಿ ಅವರ ಮೇಲೆ ಈ ಕಡೆ ಅಮಾಸ್ ಮತ್ತೆ ಟೆರರಿಸ್ಟ್ ಗ್ರೂಪ್ಗಳು ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ ಇದು ಒಂದು ರೀತಿ ಇಸ್ರೇಲ್ ಗೆ ಹಿನ್ನಡೆ ಇಷ್ಟು ದಿನ ಇಸ್ರೇಲ್ ಸೈನಿಕರು ಅನ್ನೋದು ಅಷ್ಟೊಂದು ಸತ್ತಿರಲಿಲ್ಲ ಈಗ ಜನ ಸತ್ತಿದ್ದಾರೆ ಅಂತ ತಿಳಿದು ಬರ್ತಿದೆ ಇಷ್ಟು ಕೂಡ ಈಗ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಏನಂದ್ರೆ ಯಮಿನ್ ಅವರು ಎಂಟ್ರಿ ಕೊಟ್ಟಿರೋದು ತುಂಬಾ ಅಂದ್ರೆ ತುಂಬಾ ಜನಗಳಿಗೆ ಒಂದು ರೀತಿ ಭಯ ಆಗ್ತಿದೆ ಏನಕ್ಕೆ ಅಂದ್ರೆ ಮೇನ್ ಆಗಿ ಯಾರು ಸಪೋರ್ಟ್ ಇರಾನ್ ಸೊ ಇರಾನ್ ಏನಾದರೂ ಎಲ್ಲಾ ಮುಸ್ಲಿಂ ದೇಶಗಳನ್ನು ಒಂದು ಮಾಡಿಕೊಂಡು ಇಸ್ರೇಲ್ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದ್ರೆ ಇರಾನ್ ಕೂಡ ಕಂಟಿನ್ಯೂಸ್ ಆಗಿ ವಾರ್ನಿಂಗ್ ಕೊಡ್ತಾನೆ ಇದೆ ಆದ್ರೆ ಇಸ್ರೇಲ್ ಅವರು ಯಾವುದೇ ಕಾರಣಕ್ಕೂ ತಲೆಯನ್ನು ಕೆಡಿಸಿಕೊಂಡಿರ್ಲಿಲ್ಲ ಈಗ ಫೈನಲ್ ಆಗಿ ಯಮೀನ್ ನ ಬಿಟ್ಟಿದೆ ಇಷ್ಟ ದಿನ ಇಸ್ಬುಲ್ ಅವರನ್ನ ಬಿಟ್ಟರು ಆಗಿಲ್ಲ ಶಿರಿಯಾ ಮೂಲಕ ಹಲವಾರು ಟೆರರಿಸ್ಟ್ ಅಟ್ಯಾಕ್ ಗಳನ್ನ ಟ್ರೈ ಮಾಡಿದ್ರು ಆಗಿಲ್ಲ ಯಮೀನ್ ಹೌತೀಸ್ ರೆಬಲ್ಸ್ ಅನ್ನೋರನ್ನ ಬಿಟ್ಟಿದ್ದಾರೆ ಇವರು ಒಂದು ವಿಡಿಯೋವನ್ನು ಕೂಡ ಬಿಟ್ಟಿದ್ದಾರೆ ಅಂದ್ರೆ ನಾವು ಯಾವ ರೀತಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಮಿಸೈಲ್ ಗಳನ್ನ ಮತ್ತೆ ರಾಕೆಟ್ ಗಳ ಮೂಲಕ ಬಾಂಬ್ಗಳನ್ನು ಗಳನ್ನ ಟ್ರೈ ಮಾಡ್ತಿದ್ದಾರೆ ಆದರೆ ಅಮೆರಿಕದ ನೇವಿ ಹೆಲ್ಪ್ ಮಾಡ್ತಿರೋದ ಕಾರಣದಿಂದ ಅಲ್ಲಿ ಇಲೇಟ್ ಪೋರ್ಟ್ ಅಂತ ಇದೆ ಸೊ ಅಲ್ಲಿ ಏನೇ ಬಾಂಬ್ ಹಾಕಲಿ ಅಥವಾ ಏನೇ ಮಿಸೈಲ್ಗಳು ಗಳು ಹಾಕಿದ್ರು ಕೂಡ ನಾನೂರು ಕಿಲೋಮೀಟರ್ ಹಿಂದೇನೆ ಗಾಳಿಯಲ್ಲಿ ಈಗ ಸದ್ಯಕ್ಕೆ ಅಮೆರಿಕದ ನೇವಿ ಅನ್ನೋದು ಮಿಸೈಲ್ಗಳನ್ನು ಗಳನ್ನ ಆದರೆ ಆದ್ರೆ ಎಲ್ಲಾ ಕಡೆಯಿಂದ ಇಸ್ರೇಲ್ ಗೆ ಅಟ್ಯಾಕ್ ಆಯಿತು ಅಂದ್ರೆ ಇವಾಗ ಎಮಿನ ಎಂಟ್ರಿ ಕೊಟ್ಟಿದ್ದಾರೆ ಮತ್ತೆ ಈ ಕಡೆ ಲೆಬನಾನ್ ಕಡೆಯಿಂದ ಇಸ್ಬುಲ್ ಅವರು ಈ ಕಡೆ ಸಿರಿಯಾದಿಂದ ಸಿರಿಯಾದ ಟೆರರಿಸ್ಟ್ ಗ್ರೂಪ್ ಗಳು ಒಂದೇ ಸಾರಿ ಮಿಸೈಲ್ಗಳನ್ನು ಫೈರ್ ಮಾಡಿದ್ರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅನ್ನೋದು ಕೂಡ ಅದನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ಎಲ್ಲಾ ವಿಶ್ವದ ಬಹುತೇಕ ದೇಶಗಳು ಆತಂಕವನ್ನ ವ್ಯಕ್ತಪಡಿಸಿದೆ ಮಿಡಿಲ್ ಈಸ್ಟ್ ಅಲ್ಲಿ ನಡೆಯಬಾರದಂತ ಯುದ್ಧ ನಡೆಯುತ್ತಾ ಅಂತ ಏನೇ ಆಗ್ಲಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂದ್ರೆ ಇಸ್ರೇಲ್ ಅವರು ಮಾಡ್ತಿರೋದು ಸರಿನಾ ಗಾಜಾಪಟ್ಟಿ ಒಳಗಡೆ ಹೋಗಿ ರಷ್ಯಾ ಈ ರೀತಿ ವಾರ್ನಿಂಗ್ ಕೊಡ್ತಿದ್ರು ಕೂಡ ಅವರ ಗುರಿಯನ್ನು ಅಂದರೆ ಅಮ್ಮಾಸ ಅವರನ್ನು ಬುಡ ಸಮೇತ ಕಿತ್ತು ಬಿಸಾಕಬೇಕು ಅಂತೇಬಿಟ್ಟು ಜನಸಾಮಾನ್ಯರು ಸತ್ರು ಪರವಾಗಿಲ್ಲ ಅಂತೇಬಿಟ್ಟು ಯುದ್ಧ ಮಾಡ್ತಿರೋದು ಸರಿ ಅನಿಸ್ತಿದ್ಯಾ ನಿಮಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು